ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ CET 2023 ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಎಷ್ಟಾದರೂ ಲೈಕ್ ಮಾಡ್ಬೋದು. ಒಂದು CET ಸುದ್ದಿ ಕೂಡ ಬಂದಿದೆ ವಿದ್ಯಾರ್ಥಿಗಳಿಗೆ, ಅದನ್ನು ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ನಂತರ ನೋಡೋದಾದರೆ ದ್ವಿತೀಯ ಪಿ ಯು ಸಿ ಪೂರಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ CET ಬರೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಅವಕಾಶ ಕೂಡ ಕಲ್ಪಿಸಿದೆ ಅಂತ ಹೇಳಿದ್ದಾರೆ. ಇದು ಸಿ ಸುದ್ದಿ. ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳು ಕೂಡ CET ಕೂಡ ಬರೀಬೋದು. ಉತ್ತೀರ್ಣರಾದ ವಿದ್ಯಾರ್ಥಿಗಳು ಕೂಡ ಆರಾಮಾಗಿ CET ಕೂಡ ಬರೀಬೋದು. ಅದಕ್ಕೆ ನಿಮಗೆ ಗೊತ್ತಿರೋ ಅಪ್ಲಿಕೇಶನ್ ಕೂಡ ಹಾಕಿರಬೇಕಾಗುತ್ತೆ. ನಂತರ ನಿಮಗೆ ಮೇ 20 ಮತ್ತು 21ರಂದು CET ಸಾಮಾನ್ಯ ಪ್ರವೇಶ ಪರೀಕ್ಷೆ ಕೂಡ ನಡೀತಾ ಇದೆ. ಮೇ 20-21ರಂದು PUC ಪೂರಕ ಪರೀಕ್ಷೆ ತೆಗೆದುಕೊಳ್ಳುವವರು ಕೂಡ CET ಬರೆಯಬೇಕಿದೆ. ಪೂರಕ ಪರೀಕ್ಷೆ ತೆಗೆದುಕೊಳ್ಳುವವರು ಕೂಡ CET ಕೂಡ ಬರೆಯಬಹುದು. ನಂತರ ವೃತ್ತಿಪರ ಕೋರ್ಸ್ಗೆ ಪ್ರವೇಶಕ್ಕಾಗಿ ನಡೆಸುವ CET ಬರೆಯಲು ಪೂರಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಅವಕಾಶ ಕಲ್ಪಿಸಿದೆ. ನಿರೀಕ್ಷೆಗಿಂತ ಕಡಿಮೆ ಅಂಕ ಬಂದಿದೆ ಎಂದು ಕೆಲ ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆ ತೆಗೆದುಕೊಂಡಿದ್ದು, ಇಂತಹ ಪೂರಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ CET ಬರೆಯಲು ಕೂಡ ಅವಕಾಶ ನೀಡಿದೆ. CET ಹಾಜರಾದರೆ ಮಾತ್ರ CET ಹಂಚಿಕೆ ವೇಳೆ ಪರೀಕ್ಷಾಂಶಗಳನ್ನು ಪರಿಗಣಿಸಲಾಗುವುದು ಎಂದು ಹೇಳಲಾಗ್ತದೆ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಕೆಲವೊಂದು ಮಾರ್ಕ್ಸು ಜಾಸ್ತಿ ಬರಬೇಕಂತ ಮತ್ತು ಪೂರಕ ಪರೀಕ್ಷೆಗೆ ಅಪ್ಲೈ ಮಾಡಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಅವರು ಕೂಡ ಅವಕಾಶ ನೀಡಿದ್ದಾರೆ. ಆದರೆ CET ಹಾಜರಾದರೆ ಮಾತ್ರ ಅವರಿಗೆ ಪೂರಕ ಪರೀಕ್ಷೆ ಅಂಕಗಳನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಹಾಜರ ಆಗಲಿಲ್ಲ ಅಂದರೆ ಕನ್ಸಿಡರ್ ಕೂಡ ಮಾಡೋದಿಲ್ಲ ಅಂತೇಳಿ ಅಲ್ಲಿ ನೋಟಿಫೈನ ಮಾಡಿದ್ದಾರೆ. ಇದು ಮೇನಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕಾದ ವಿಷಯ. ನಂತರ ಇದೇ ರೀತಿ ನಿಮಗೆ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೂಡ ಚಾನಲಲ್ಲಿ ಬರ್ತಾಯಿರ್ತದೆ. ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.